किचन दरबार हेगिदे दावणगेरे सांप्रदायिक अडुगे अदिति प्रभुदेव इम्युनिटी पवर हेच्चिसिकोळ्ळलु रंगनायकी मने मद्दु विशेष सेलिब्रिटी होम दरबार टॉप आगिरो हुडुगी अदिति प्रभुदेव सद्य सिनिमा शूटिंग गे ब्रेक बिद्दिदे अंत मनेयल्ली सुम्मने कूरदे एनादरोंदु विचारदल्ली एंगेज आगे इर्तारे रीसेंट आगि डिफरेंट फोटो शूट मूलक सुद्दि माडिद रंगनायकि ईग किचन नल्ली तम्म कै चळक तोरिसिद्दारे हागाद्रे अदिति एन् स्पेशल रेसिपी ट्रै माडिद्दारे अंत नोडकोंडु बन्नि ಏ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಊರಿಗೆ ಬೇರೆ ಬಂದಿದ್ದೀನಿ ಸೊ ಕೇಳಬೇಕಾ ಎಸ್ ಡೆಫಿನೆಟ್ಲಿ ಇದೊಂದು ಕೋವಿಡ್-19 ಟೈಮ್ ಎಲ್ಲರ ಲೈಫಲ್ಲೂ ಒಂದು ಟಫ್ ಪೀರಿಯಡ್ ಅಂತ ಹೇಳ್ಬೋದು ಬಟ್ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ದಿಸ್ ಟೂ ಶಾಲ್ ಪಾಸ್ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ದಿನನಿತ್ಯದ ಜೀವನದಲ್ಲಿ ಅಥವಾ ದಿನನಿತ್ಯ ಬಳಕೆಗಳಲ್ಲಿ ಕೆಲವೊಂದು ವಸ್ತುಗಳನ್ನು ಎಕ್ಸಾಂಪಲ್ ನಿಂಬೆಹಣ್ಣು ಆಗಿರ್ಬೋದು ಅರಿಶಿನ ಆಗಿರ್ಬೋದು ಜೇನುತುಪ್ಪ ಬೇವು ತುಳಸಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಇವುಗಳನ್ನೆಲ್ಲ ಬಳಸೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಸೊ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿಯುತವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾದಂತಹ ಟೈಮ್ ಇದು ಸೊ ಯಾರು ಟೆನ್ಷನ್ ಮಾಡ್ಕೋಬೇಡಿ ಆಲ್ ಇಸ್ ವೆಲ್ ಸೊ ಅದನ್ನು ಬಿಟ್ಬಿಡೋಣ ಅದನ್ನ ಜಾಸ್ತಿ ಮಾತಾಡಿದ್ರೆ ಟೆನ್ಷನ್ ಆಗುತ್ತೆ ಇವತ್ತು ನಾನು ಯಾಕೆ ಇಲ್ಲಿದ್ದೀನಿ ನಿಮ್ಮ ಮುಂದೆ ಅಂತ ಅಂದರೆ ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೀನಿ ಟಿಪಿಕಲ್ ದಾವಣಗೆರೆ ಸ್ಟೈಲಲ್ಲಿ ಅಡುಗೆ ಮಾಡ್ತಿದ್ದೀನಿ ನಾನೇನು ಸ್ಪೆಷಲ್ ಅಂತ ಮಾಡ್ತಾ ಇಲ್ಲ ಸೊ ಚಪಾತಿ ಒಂದು ಕಾಳಿನ ಪಲ್ಯ ಒಂದು ಗ್ರೇವಿ ಲೈಕ್ ಸೊಪ್ಪಿನ ಪಲ್ಯ ಒಂದು ಮಾಡ್ತಾ ಇದ್ದೀನಿ ತರಕಾರಿ ಪಲ್ಯ ಸೊ ಎಸ್ ಇದನ್ನ ನಾನು ಮಾಡಿ ನಾನೇ ತಿಂತೀನಿ ಬೇಜಾರು ಮಾಡ್ಕೋಬೇಡಿ ಸೊ ಎಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಓಕೆ ಅಡುಗೆ ಮಾಡೋದಕ್ಕೆ ಶುರು ಮಾಡೋಣ ಮೊದಲು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡ್ಬಿಡೋಣ ಸರಿನಾ ಸೊ ನಾನಿಲ್ಲಿ ಗೋಧಿ ಹಿಟ್ಟು ಉಪ್ಪು ಎಣ್ಣೆ ಮತ್ತೆ ನೀರು ತಗೊಂಡಿದ್ದೀನಿ ಮೊದಲು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಈಗ ಇದನ್ನ ಚೆನ್ನಾಗಿ ಕಲಸ್ಕೊತೀನಿ ರೆಗ್ಯುಲರ್ ಆಗಿ ಎಲ್ಲರೂ ಮನೆಗೂ ಹೀಗೆ ಚಪಾತಿ ಮಾಡೋದು ಕೆಲವರು ಮೊಸರು ಕೂಡ ಬಳಸ್ತಾರೆ ಕೆಲವರು ಹಾಲನ್ನ ಬಳಸ್ತಾರೆ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಸೊ ಈ ತರ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಕಲಸ್ಕೊಂತೀನಿ ಚಪಾತಿ ಹಿಟ್ಟನ್ನ ಕಲಸಿ ಸ್ವಲ್ಪ ಹೊತ್ತು ಇಟ್ಟರೆ ಚಪಾತಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸೊ ಹಾಗಾಗಿ ಫಸ್ಟ್ ಚಪಾತಿ ಹಿಟ್ಟನ್ನ ಕಲಸಿಟ್ಕೋತಾ ಇದ್ದೀನಿ ಇನ್ನೂ ಕೆಲಸ ತುಂಬ ಇದೆ ಚಪಾತಿ ಆದ್ಮೇಲೆ ಪಲ್ಯ ಎಲ್ಲ ಮಾಡಬೇಕು ಸೊ ಎಸ್ ಚಪಾತಿ ಹಿಟ್ಟು ರೆಡಿ ಆಯ್ತು ಈಗ ಪಲ್ಯ ಮಾಡಬೇಕು ರೆಡಿ ಮಾಡೋಣ ಮೊದಲನೇದಾಗಿ ಹೆಸರು ಕಾಳಿನ ಪಲ್ಯ ಮಾಡ್ಕೋತಿದ್ದೀನಿ ಇಲ್ಲಿ ನೋಡಿ ಮೊಳಕೆ ಕಟ್ಟಿರೋ ಹೆಸರು ಕಾಳಿದೆ ಸೊ ಮೊಳಕೆ ಕಟ್ಟಿರೋ ಹೆಸರು ಕಾಳು ಈರುಳ್ಳಿ ಒಂದೆರಡು ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಇವಾಗ ಹೆಚ್ಕೊಂಡು ಬಿಡೋಣ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅನ್ಸುತ್ತೆ ಕಟ್ ಮಾಡೋದಕ್ಕೆ ಚಾಕುಗಿಲ್ಲ ಇದೊಂಥರ ಬೆಸ್ಟು ಈರುಳ್ಳಿ ಕಟ್ ಮಾಡಿದ್ದಾಯ್ತು ಮೆಣಸಿನ್ಕಾಯಿ ನಿಮಗೆ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು ಇಲ್ಲ ದೊಡ್ಡದಾಗೂ ಕಟ್ ಮಾಡ್ಕೋಬಹುದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ
ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಬೇಕು ಮಣ್ಣ ಓಕೆ ಈಗ ಹೆಸರುಕಾಳು ಪಲ್ಯ ಮಾಡೋದಕ್ಕೆ ಈರುಳ್ಳಿ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪು ರೆಡಿ ಆಯ್ತು ಮೆಣಸಿನಕಾಯಿ ರೆಡಿ ಆಯ್ತು ಮೊಳಕೆ ಕಟ್ಟಿರೋ ಕಾಳು ಕೂಡ ರೆಡಿ ಇದೆ ಇನ್ನು ಒಗ್ಗರಣೆ ಹಾಕೋದಕ್ಕೆ ಇದಿಷ್ಟ ಐಟಂ ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಾಂಬಾರ್ ಪೌಡರ್ ಅಚ್ಚಕಾರದ ಪುಡಿ ಇದು ಏನಪ್ಪ ಅಂತ ಯೋಚನೆ ಮಾಡ್ತೀರಾ ಅನ್ಸುತ್ತೆ ಇದು ಕರ್ಬೇ ಸೊಪ್ಪಿನ ಪುಡಿ ನಮ್ಮನೆಯಲ್ಲಿ ಯೂಶುವಲಿ ಕರ್ಬೇ ಸೊಪ್ಪಿನ ಪುಡಿ ನಾವು ಎಲ್ಲದಕ್ಕೂ ಬಳಸ್ತೀವಿ ಹೇಗಂದ್ರೆ ಕರ್ಬೇ ಸೊಪ್ಪನ್ನ ಅದರದು ನೀರಿನಂಶ ಹೋಗೋ ತನಕ ಸ್ವಲ್ಪ ಒಣಗಿ ಹಾಕಿ ಆಮೇಲೆ ಬಾಣಲಿಯಲ್ಲಿ ಒಂದು 2 ನಿಮಿಷ 3 ನಿಮಿಷ ಸ್ವಲ್ಪ ಹುರಿದ್ರೆ ಅದು ಕ್ರಿಸ್ಪಿ ತರ ಆಗುತ್ತೆ ಅದಾದ್ಮೇಲೆ ಅದನ್ನ ಮಿಕ್ಸಿ ಹಾಕ್ತೀವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿದ್ರೆ ಇದರ ಕೊತ್ತಂಬರಿ ಸೊಪ್ಪಿನ ಪುಡಿ ಆಗುತ್ತೆ ಸೋ ಅದನ್ನ ಕೂಡ ಬಳಸ್ತಾ ಇದೀನಿ ಪಲ್ಯ ತುಂಬಾ ರುಚಿ ಕೊಡುತ್ತೆ ಸ್ವಲ್ಪ ಬೆಲ್ಲ ನಾನು ಸ್ವಲ್ಪ ಸಿಹಿ ಪ್ರಿಯ ಆಗಿರೋದ್ರಿಂದ ಬೆಲ್ಲ ತುಂಬಾ ಎಲ್ಲ ಪಲ್ಯ ಎಲ್ಲದಕ್ಕೂ ಸ್ವಲ್ಪ ಹಾಕ್ತಾ ಇರ್ತೀನಿ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲನೇದಾಗಿ ಕಾಳು ಪಲ್ಯ ಮಾಡೋಣ ಬನ್ನಿ ಹೋಗೋಣ ಸರಿ ಇವಾಗ ಕಾಳಿನ ಪಲ್ಯ ಮಾಡೋದಕ್ಕೆ ಎಲ್ಲಾ ವಸ್ತುಗಳನ್ನು ರೆಡಿ ಮಾಡ್ಕೊಂಡ್ವಿ ಈಗ ನನ್ನ ಫೇವರೇಟ್ ಪಾರ್ಟ್ ತರಕಾರಿ ಪಲ್ಯ ಮಾಡೋಣ ನಾನು ಯೂಶುವಲಿ ತರಕಾರಿ ಪಲ್ಯ ಮಾಡಬೇಕಂದ್ರೆ ಯಾವ ಯಾವ ತರಕಾರಿ ಇದೆ ಎಲ್ಲವನ್ನೂ ಹಾಕಿ ಮಾಡ್ತಾ ಇರ್ತೀನಿ ತುಂಬಾ ರುಚಿ ಅನ್ಸುತ್ತೆ ಸೋ ನಾನು ಆದ್ರೆ ಇವತ್ತು ಏನು ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಬೀನ್ಸ್ ತಗೊಂಡಿದ್ದೀನಿ ಕ್ಯಾರೆಟ್ ತಗೊಂಡಿದ್ದೀನಿ ಪೊಟ್ಯಾಟೊ ತಗೊಂಡಿದ್ದೀನಿ ಮತ್ತೆ ಹೂಕೋಸ್ ತಗೊಂಡಿದ್ದೀನಿ ಸೋ ನನಗೆ ಪೊಟ್ಯಾಟೊ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅದನ್ನ ಸ್ವಲ್ಪ ದೊಡ್ಡ ತಗೊಂಡಿದ್ದೀನಿ ಇನ್ನು ಇದನ್ನ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗೋಡಂಬಿ ಬೆಳ್ಳುಳ್ಳಿ ಶುಂಠಿ ನೀವು ಹಸಿ ಕೊಬ್ಬರಿ ಏನಾದರೂ ಯೂಸ್ ಮಾಡಬಹುದು ಒಣ ಕೊಬ್ಬರಿ ಏನಾದರೂ ಯೂಸ್ ಮಾಡಬಹುದು ಟೊಮೆಟೊ ಇದೆ ಹಾಗೇನೆ ಹಸಿಮೆಣಸಿನಕಾಯಿ ಇದೆ ಸೊ ಬನ್ನಿ ಫಸ್ಟ್ ಗೆ ಎಲ್ಲಾ ತರಕಾರಿಗಳನ್ನ ಹೆಚ್ಚಿಕೊಂಡು ಬಿಡೋಣ ನನಗೆ ಯೂಶುವಲಿ ನಾನು ಅಡುಗೆ ಮಾಡಬೇಕಂದ್ರೆ ಮೇಜರ್ ಪಾರ್ಟ್ ಹೆಚ್ಕೊಳ್ಳೋದಲ್ವಾ ಅದನ್ನ ರೆಗ್ಯುಲರ್ ಅಮ್ಮನೇ ಮಾಡ್ಕೊಟ್ಬಿಡ್ತಾರೆ ಇವತ್ ನನಗೆ ಡಬಲ್ ಕೆಲಸ ನಿಮ್ಮಿಂದ ಕ್ಯಾರೆಟ್ ಹೆಚ್ಕೊಂಡಾಯ್ತು ತೀರ ಚಿಕ್ಕ ಚಿಕ್ಕದಾಗಿ ತರಕಾರಿ ಪಲ್ಯ ಮಾಡ್ಬೇಕಾದ್ರೆ ಹೆಚ್ಕೊಳ್ಳೋದ್ರಿಂದ ಯೂಸ್ ಇಲ್ಲ ಅಂತ ನನ್ನ ಅನ್ಸಿಕೆ ನಾನ್ ಯಾವತ್ತೂ ತರಕಾರಿ ಪಲ್ಯ ಮಾಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಹೆಚ್ಕೋತಾರಲ್ಲ ಯೂಶುವಲಿ ಹಂಗೆ ಹೆಚ್ಕೊಳ್ಳಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹೆಚ್ಕೋತೀನಿ ಅಂಡ್ ಈವನ್ ಪಲ್ಯ ಮಾಡ್ಬೇಕಾದ್ರೆ ಪೂರ್ತಿ ಬೇಯಿಸ್ಬಿಡ್ತಾರಲ್ಲ ಹಂಗ ಸ್ವಲ್ಪ ಇನ್ನು ಹಸಿ ಹಸಿ ಇರುವಾಗ ತೆಗೆದ್ಬಿಡ್ತೀನಿ ಈ ಕರೋನಾ ಟೈಮಿಂದ ಶೂಟಿಂಗ್ ಎಲ್ಲ ನಿಂತು ಹೋಗಿದೆ ಸ್ವಲ್ಪ ದಿನ ಆರಾಮ್ ಅನ್ಸ್ತು ಯಾಕಂದ್ರೆ ರೆಗ್ಯುಲರ್ ಆಗಿ ಶೂಟಿಂಗ್ ಮಾಡಿ 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 ಬೇಜಾರ್ ಆಗ್ತಿತ್ತು ಸೊ ಹಾಗಾಗಿ ಓ ಮೈ ಗಾಡ್ ಸದ್ಯ ಹೇಗಿದ್ರು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮ್ಮ ಅಭಿರುಚಿಗಳು ಅಂದ್ರೆ ಅಡಿಗೆ ಮಾಡೋದಾಗಿರ್ಬೋದು ಓದೋದು ಎಕ್ಸಸೈಸ್ ಮಾಡೋದು ಅಥವಾ ನಮ್ಮ ಇಷ್ಟವಾದ ಇದೊಂದು ಡ್ರಾಯಿಂಗ್ ಆಗಿರ್ಬೋದು ಅಥವಾ ನಮ್ಗೆ ಇಷ್ಟವಾದ ಸಿನಿಮಾಗಳು ನೋಡೋದಾಗಿರ್ಬೋದು ಅದೆಲ್ಲ ಏನೂ ಆಗ್ತಾ ಇರಲಿಲ್ಲ ಖುಷಿ ಆಯ್ತು ಸ್ಟಾರ್ಟಿಂಗು ಬಟ್ ಎಲ್ರದ್ದು ಅದೇ ಗೊಳಲ್ವಾ ಮೊದಲು ಮೊದಲೆಲ್ಲ ಚೆನ್ನಾಗೇ ಅನ್ಸುತ್ತೆ ಆಮೇಲೆ ಏನಪ್ಪ ಮುಂದೆ ಲೈಫ್ ಅನ್ನೋ ಥರ ಆಗೋದಿಲ್ಲ ನಾಟ್ ಟು ವರಿ ಆದಷ್ಟು ಬೇಗ ಶುರು ಆಗುತ್ತೆ ಶೂಟಿಂಗ್ ಎಲ್ಲ ಆಲೂಗಡ್ಡೆ ನಂಗೆ ತುಂಬಾ 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 ಇಷ್ಟ ಎಲ್ಲದಕ್ಕೂ ನನ್ನ ಆಲೂಗಡ್ಡೆ ತುಂಬಾ ಬಳಸ್ತೀನಿ ಏನು ಇಲ್ಲ ಅಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಆಲೂಗಡ್ಡೆನ ಸುಮ್ಮನೆ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಖಾರ ಅರಿಶಿನ ಹಾಕ್ಬಿಟ್ಟಾದ್ರೂ ತಿಂತಿರ್ತೀನಿ
ಹೂಕೋಸು ಇದನ್ನ ಹೀಗೆ ಬೆಳೆಸ್ಕೊಂಡ್ರೆ ಸಾಕು ಗೋಬಿ ಮಂಚೂರಿನು ತುಂಬಾ ಇಷ್ಟ ನನಗೆ ಮನೆಯಲ್ಲಿ ಮಾಡಿದ್ರು ಹೊರಗಡೆ ಮಾಡಿದ್ರು ಯೂಶುವಲಿ ನನಗೆ ಅಷ್ಟೊಂದು ಮನಸಿಗೆ ಬರಲ್ಲ ಓಕೆ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ದೊಡ್ಡ ದೊಡ್ಡದಾಗಿ ಹೆಚ್ಚುತ್ತೀನಿ ಯಾಕಂದ್ರೆ ಇದನ್ನ ಮಿಕ್ಸಿ ಮಾಡ್ಕೊತೀವಿ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚುತ್ತೀನಿ ಟಫ್ ಜಾಬ್ ಏನಪ್ಪಾ ಅಂದ್ರೆ ಎರಡೂ ಪಲ್ಯನ ಒಟ್ಟಿಗೆ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲದನ್ನು ತಗೊಂಡೋಗಿ ಅಡುಗೆ ಮನೆಗೆ ಶಿಫ್ಟ್ ಆಗೋಣ ಅಟ್ ಎ ಟೈಮ್ ಒಂದ್ ಕಡೆ ಕಾಳಿನ ಪಲ್ಯ ಮಾಡೋಣ ಒಂದ್ ಕಡೆ ತರಕಾರಿ ಪಲ್ಯ ಮಾಡೋಣ ಈಗ ನಾನು ಎರಡೂ ತರದ ಪಲ್ಯ ಮಾಡೋದಕ್ಕೆ ಎಲ್ಲಾ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಪಂಚಲಿ ತೋರಿಸ್ಬಿಡ್ತೀನಿ ಕಾಳಿನ ಪಲ್ಯಗೆ ಮೊಳಕೆ ಕಾಳು ಹಾಗೇನೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಅಷ್ಟೇ ಮಿಕ್ಕಿದ ಮಸಾಲೆ ಐಟಮ್ಸ್ ಇಲ್ಲಿದೆ ಆದ್ರೆ ತರಕಾರಿ ಪಲ್ಯ ಮಾಡಬೇಕಂದ್ರೆ ನಾನು ಹೇಳಿದಾಗೆ ಮಸಾಲೆ ರುಬ್ಕೋಬೇಕು ಅದಕ್ಕೆ ಇದೆಲ್ಲ ರೆಡಿ ಇದೆ ಸೊ ಮಿಕ್ಸಿ ತೆಗೆದು ಬಿಡ್ತೀನಿ ಟೊಮೆಟೊ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಮಿಕ್ಸಿಗೆ ಹಾಕೋತೀನಿ ಹಾಗೇನೆ ಮೆಣಸಿನಕಾಯಿನು ಒಂದೊಂದು ಸ್ವಲ್ಪ ಮುರಿದ್ಬಿಟ್ಟು ಹಾಕ್ಬಿಡ್ತೀನಿ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಗೋಡಂಬಿ ಮತ್ತೆ ಕೊಬ್ಬರಿ ಪುಡಿ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಮಸಾಲೆ ಪುಡಿ 2 ಸ್ಪೂನ್ ಮಸಾಲೆ ಪುಡಿ ಹಾಕ್ತಾ ಇದೀನಿ ಒಂದು ಅರ್ಧ ಚಮಚ ಅರಿಶಿನ ಹಾಕ್ತಾ ಇದೀನಿ ಕರ್ಬೇವಿನ ಸೊಪ್ಪಿನ ಪುಡಿ ಕೂಡ ಹಾಕ್ತಾ ಇದೀನಿ ಚೂರಿ ಚೂರು ಅಚ್ಚಕಾಳದ ಪುಡಿ ಹಾಕ್ತೀನಿ ಓಕೆ ಇದನ್ನ ಇವಾಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಡೋಣ ತರಕಾರಿ ಪಲ್ಯ ಮಾಡೋದಕ್ಕೆ ಮಸಾಲೆ ರೆಡಿ ಆಯ್ತು ಪಲ್ಯ ಮಾಡೋದಕ್ಕೆ ಶುರು ಮಾಡೋಣ ಸಿಕ್ಕ ಎರಡು ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಪಾತ್ರೆ ಬಿಸಿ ಆಗಿದೆ ಎಣ್ಣೆ ಹಾಕೋತಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ತಿಂತೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋತೀನಿ ಇದು ತರಕಾರಿ ಪಲ್ಯಗೆ ಇದು ಕಾಳಿನ ಪಲ್ಯಗೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತೀನಿ ಎಣ್ಣೆ ಒಂದು 20 ಸೆಕೆಂಡ್ ಕಾಯುತ್ತೆ ಎರಡಕ್ಕೂ ಸಾಸಿವೆ ಮತ್ತೆ ಜೀರಿಗೆ ಸ್ವಲ್ಪ ಸ್ವಲ್ಪ ಹಾಕೋತೀನಿ ತರಕಾರಿ ಪಲ್ಯಗೆ ಒಂದ್ 2 ನಿಮಿಷ ಎಲ್ಲದನ್ನು ಒಂದ್ 2 ರಿಂದ 5 ನಿಮಿಷ ಸ್ವಲ್ಪ ಚೆನ್ನಾಗಿ ರೋಸ್ಟ್ ತರ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲಾ ತರಕಾರಿಗಳನ್ನು ಒಂದೇ ಸಲಿಗೆ ಹಾಕೊಂಡು
ಕಡೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಹಾಕೋತೀನಿ ತರಕಾರಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ರುಚಿ ಬರುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಕಾಳಿನ ಪಲ್ಯ ತುಂಬಾ ಸಿಂಪಲ್ ಒಂದು ಸ್ವಲ್ಪ ಈರುಳ್ಳಿ ಬೇಯಿಸಿದಾಗೆ ಒಂಚೂರು ಮಸಾಲೆ ಉಪ್ಪು ಖಾರ ಹಾಕಿ ಮೊಳಕೆ ಕಾಳು ಹಾಕಿ ಬೇಯಿಸಿಟ್ಬಿಟ್ರೆ ಇಟ್ಸ್ ಡನ್ ಮೇಲ್ಗಡೆ ಪ್ಲೇಟ್ ಮುಚ್ಚಿದ್ದೀನಿ ಕಾಳಿನ ಪಲ್ಯ ಮಾಡ್ಕೊಂಡ್ಬರೋಣ ಈಗ ಈರುಳ್ಳಿ ಒಗ್ಗರಣೆ ಹಾಕಿದ್ದು ಸ್ವಲ್ಪ ಬೆಂದಿದೆ ಎಲ್ಲ ಕಾಳು ಹಾಕೊಂಡೆ टू मिनट फ्राई मारती देखिए स्वल्प उप्पु मसाले पुड़ी ಅರಿಶಿನ ಪುಡಿ ಕರಿಬೇವು ಸೊಪ್ಪಿನ ಪುಡಿ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಬೇಕಾದ್ರೆ ಚುಕ್ಕೆ ಬೆಲ್ಲಾನು ಯೂಸ್ ಮಾಡಬಹುದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಯಿ ತರಕಾರಿ ಚೆನ್ನಾಗಿ ಬೆಂದಿದೆ ಸೋ ಡೈರೆಕ್ಟ್ ಆಗಿ ಈ ಮಸಾಲೆ ನವೀನ್ ರುಬ್ಕೊಂಡಿದ್ದು ಅದನ್ನ ಅದಕ್ಕೆ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡಿ
रेडी आदे फाइनल मेलगडे कोतंबरी सोप्पु हाकि स्टव ऑफ माड्ता इदीनि। सो इदु इन्नु 5 निमिष बेयिद तक्षण स्टव ऑफ माड्रे एरडु पल्य रेडी इदे। अंद्रे एनु अर्थ? चपाति माड्तिदीनि अंत अर्थ। बन्नि चपाति माडोण। चपाती लट्स हंच बस बेस्क ये अड़े मुगसी ऊट कुत्को समय मनोरे कूदू निम्दे ऊट माती अड़े मात तटे हे का तोर्तनी नोड़क चपाती एल्ला तरकारी पल्लेगळु चटनी पुड़ी इदु विशेषवादद्दु गिण्णा ननिक पंचप्राण। सो एल्लरन्नु फैमिली पूर्ति कूत्कोंडु नेम्मदिया ऊट माड्तीवि। अम्मा अप्पाजी पापू ओके विशेष नंबिके विश्वासार्ह न्यूज नोड़तारी टीवी 5 इदु वास्तवद प्रतिरूप।